ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ ಬರದೇ ಇರುವಂತಹ ಮಹಿಳೆಯರು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಸೊ ಹಾಗಾದ್ರೆ 11ನೇ ಕಂತಿನ ಹಣ ರಿಲೀಸ್ ಆಗಿದೆಯೋ ಇಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಖಂಡಿತ ಹಣ ರಿಲೀಸ್ ಆಗಿದೆ. ಇದರ ಜೊತೆಗೆ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಸಾಕಷ್ಟು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ 10 ಕಂತಿನ ಹಣವನ್ನ ಪಡೆದಿರುವಂತಹ ಮಹಿಳೆಯರಿಗೆ ಸೊ ಈಗಾಗಲೇ 1,50,000 ಅರ್ಜಿಗಳನ್ನ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದರೆ ಇನ್ನು ಮುಂದಿನ ದಿನಗಳಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾವ ಕಾರಣಕ್ಕೆ ನಿಮ್ಗೆ ಹಣ ಬರೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಅದರ ಜೊತೆಗೆ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಏನದು ಗುಡ್ ನ್ಯೂಸ್ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ನೀವೇ ಫಸ್ಟ್ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬಹುದು. ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರಲ್ಲ ಅನ್ನೋದು ನಾನು ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರಲ್ಲ ಅನ್ನೋದಾದ್ರೆ, ಸೊ ಈಗಾಗಲೇ ಮುಂಚೆ ಏನ್ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವ ಹೊತ್ತಿಗೆ ITR ಫೈಲ್ ಮಾಡ್ತಾರೆ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಸೊ ಹಾಗೇನೆ ITR ಫೈಲ್ ಮಾಡ್ತಾ ಇರುವವರು ಎಲ್ಲದರನ್ನು ಕೂಡ ಕ್ಯಾನ್ಸಲ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದ ಹಾಗೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವರೆಲ್ಲರೂ ಕೂಡ ಅರ್ಜಿಯನ್ನ ಹಾಕಿಲ್ಲ. ಆದ್ರೆ ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಯಾರ ಖಾತೆಯಲ್ಲಿ ಅಂದ್ರೆ, ಈಗ ನೋಡ್ಬೋದು ಬ್ಯಾಂಕ್ ಅಲ್ಲಿ FD ಮಾಡಿದವರು ಇದಾರೆ, ಪೋಸ್ಟ್ ಆಫೀಸ್ಗಳಲ್ಲಿ FD ಅನ್ನು ಮಾಡಿದವರು ಇದ್ದಾರೆ. ಸ್ನೇಹಿತರೆ, ನಾನು ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವಂತಹವರಿಗೆ ಕೊಡುವಂತಹ ಗುಡ್ ನ್ಯೂಸ್ ಏನನ್ನ ತಿಳಿಸ್ಕೊಡ್ತೀನಿ. ಸೊ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂತಹ ಮಹಿಳೆಯರು ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸರ್ಕಾರದ ಕಡೆಯಿಂದ 5-10 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಸೊ ಖಂಡಿತ ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ವರ್ಗಾವಣೆ ಆಗಿದೆ 5-10 ಲಕ್ಷ ಜನ ಮಹಿಳೆಯರಿಗೆ ಅಷ್ಟೇನೆ. ಇನ್ನೂ ಕೂಡ 1.15 ಕೋಟಿ ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ, ಖಂಡಿತವಾಗ್ಲೂ ಹೌದು. ಸೊ ಹಣ ಬಂದೇ ಇಲ್ಲಲ್ಲ ನಮ್ಗೆ ಅಂತ ನೀವು ಕೇಳ್ಬೋದು. ಇಲ್ಲಿ ವಿತ್ ಪ್ರೂಫ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ತುಂಬಾ ಜನ ನನ್ನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದರೆ, ಬಂದಿದೆ ಅಂತ ಕಮೆಂಟ್ ಮಾಡಿದ್ರ ವಿಡಿಯೋನ ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಆಗಿದೆ. ಸೊ ನೀವೀಗ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ, ಬರ್ದೇ ಇದ್ರೆ ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡಿ. ತುಂಬಾ ಜನಕ್ಕೆ ಬಂದಿದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, 5-10 ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಸೊ ಏನಂತ ಅಂದ್ರೆ, ಇದೊಂದು ಟೆಕ್ನಿಕಲ್ ಇಶ್ಯೂ ತರ ಇರ್ಬೋದು ಅಥವಾ ಬೇರೆ ಒಂದು ಕಾರಣಗಳಿಂದ ನಿಮ್ಗೆ ಬೇರೆಯವರಿಗೆಲ್ಲ ಹಣ ಬರದೇ ಇರ್ಬೋದು. ಆದ್ರೆ ಸೊ ಇನ್ನು ಈ ಪೆಂಡಿಂಗ್ ಇರುವಂತವ್ರಿಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಅಂದ್ರೆ ಇದೇ ವಾರನೇ, ಸೊ ಈ ತಿಂಗಳು ಮುಗಿಯೋದ್ರ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಸೊ 11ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ. ಇನ್ನಿರುವಂತಹ ಉಳಿದಿರುವಂತಹ ಜನರಿಗೆ ಜುಲೈ 10ನೇ ತಾರೀಖು ಒಳಗಡೆನೆ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಗೆ ಜಮಾ ಆಗತ್ತೆ. ಇದು ಮುಂಚೆನೆ ಜೂನ್ 15ನೇ ತಾರೀಕು ಒಳಗಡೆನೆ ಅವರು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ರಿಲೀಸ್ ಮಾಡಬೇಕಿತ್ತು, ಸೊ ನಿಮ್ಮ ಖಾತೆಗೆ ಜಮಾ ಆಗ್ಬೇಕಿತ್ತು. ಬಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಜನಗೆ ಮಾತ್ರ ಟ್ರಯಲ್ ರೀತಿಯಲ್ಲಿ ಹಣವನ್ನ ಹಾಕಿದ್ದಾರೆ. ಅಂದ್ರೆ 5-10 ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹಾಕಿದ್ದಾರೆ, ಮಿಕ್ಕವರಿಗೆ ಯಾರಿಗೂ ಕೂಡ ಹಾಕಿಲ್ಲ. ಈ ತಿಂಗಳು ಕೊನೆ ಆಗೋದ್ರೊಳಗೆ ಸ್ವಲ್ಪ ಜನರಿಗೆ ಹಣವನ್ನ ಹಾಕ್ತಾರೆ. ಹಾಗೆ ಜುಲೈ 10ನೇ ತಾರೀಕು ಒಳಗಡೆನೆ ಪೂರ್ತಿಯಾಗಿರುವಂತಹ 11ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ ಪೆಂಡಿಂಗ್ ಇರುವಂತ ತುಂಬಾ ಜನ ಇದಾರೆ, 9-10ನೇ ಕಂತ್ ಪೆಂಡಿಂಗ್ ಇರೋರು, ಅವ್ರಿಗೆಲ್ಲರಿಗೂ ಕೂಡ ಹಣ ಬರುತ್ತೆ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದೀನಿ, ಸೊ ನನಗೆ 1-2 ಕಂತ್ ಮಾತ್ರ ಹಣ ಬಂತು, ಆಮೇಲೆ ಬರಲೇ ಇಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದೀರ. ಸ್ನೇಹಿತರೆ, ನಿಮ್ಗೆ 1-2 ಕಂತ್ ಬಂದೇ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ
ತಾಲೂಕಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ಯಾಕೆ ಬಂದಿಲ್ಲ ಅಂತ ಚೆಕ್ ಮಾಡಿಸಿ. ಅವರು ಒಮ್ಮೆ ಚೆಕ್ ಮಾಡಿ ಹಣ ಯಾಕೆ ಬಂದಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾರೆ. ಸೊ ನೀವೇನಾದ್ರು ಜಿ ಎಸ್ ಟಿ ಫೈಲರ್ ಆಗಿದ್ರೆ ಖಂಡಿತ ನಿಮ್ಗೆ ಹಣ ಬರೋದಿಲ್ಲ. ಸೊ ನೀವು ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ನಿಮ್ಗೆ ಹಣ ಬರುತ್ತೆ. ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹಣ ಬರಲ್ಲ. ಸೊ ಏನು ಕೂಡ ನಾವು ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಅನ್ನಭಾಗ್ಯ ಯೋಜನೆ ಹಣವು ಹಾಗೆ ಸ್ನೇಹಿತರೆ, ತುಂಬಾ ಜನಕ್ಕೆ ಹಣ ಬರ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್. ಹಣ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಸೊ ನೀವು ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡೇ ಇದ್ರೆ ಕೂಡ ಖಂಡಿತ ಹಣ ಬರೋದಿಲ್ಲ. ಸೊ ಹಣ ಮಾತ್ರ ಬರಬೇಕು ಅಂದ್ರೆ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಆ ಕಾರ್ಡಿಗೆ ನೀವು ಏನ್ ನಿಮ್ಗೆ ರೇಷನ್ ಕೊಡ್ತಾರೆ ಆ ರೇಷನ್ ನೀವು ತಗೊಂಡ್ರೆ ಮಾತ್ರ ನಿಮ್ಗೆ ಅನ್ನಭಾಗ್ಯ ಹಣ ಬರುತ್ತೆ. ಸೊ ಇಲ್ಲಾಂದ್ರೆ ಬರೋದಿಲ್ಲ. ಅನ್ನಭಾಗ್ಯ ಹಣ ಬರ್ತಾ ಇಲ್ಲ, ನಮ್ಗೆ ರೇಷನ್ ಕೂಡ ತಗೊಂತಾ ಇದೀವಿ ಅಂದ್ರೆ, ಸೊ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಫುಡ್ ಆಫೀಸ್ ನ ವಿಸಿಟ್ ಮಾಡಿ ಅವರು ಕೂಡ ನಿಮ್ಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಸೊ ಇದೊಂದು ಬಹಳ ಮುಖ್ಯವಾದ ವಿಚಾರ. ಈಗ ಗೃಹಲಕ್ಷ್ಮಿ ಯೋಜನೆಯ 150,000 ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದೆ. ಹೌದು, ಇದೀಗ ಬಂದಿರುವಂತ ಸುದ್ದಿ ಪ್ರಕಾರ 150,000 ಅರ್ಜಿಗಳನ್ನ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ಅನ್ಕೊಂಡಿದ್ರಿ ಮುಂಚೆ ಐ ಟಿ ರಿಟರ್ನ್ ಫೈಲ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹಾಕಂಗಿಲ್ಲ, ಟ್ಯಾಕ್ಸ್ ಪೇಯರ್ ಆಗಿದ್ರೆ ಹಾಕೋಂಗಿಲ್ಲ ಅನ್ನೋದು ಒಂದೆಲ್ಲ ಗೊಂದಲಗಳು ಇತ್ತು. ಹಾಗೆ ಸಾಕಷ್ಟು ಜನ ಮಹಿಳೆಯರು ಅರ್ಜಿಗಳನ್ನೇ ಹಾಕಿಲ್ಲ, ಇನ್ನೊಂದಿಷ್ಟು ಜನ ಮಹಿಳೆಯರು ಅರ್ಜಿಗಳನ್ನ ಹಾಕಿದ್ರು, ಅದು ಸರ್ಕಾರಕ್ಕೆ ಗೊತ್ತಾಗಿ ಅದನ್ನ ಕ್ಯಾನ್ಸಲ್ ಕೂಡ ಮಾಡಿದ್ರು, ಹಣ ಕೂಡ ಬರ್ತಾ ಇಲ್ಲ. ಬಟ್ ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು 10 ಕಂತಿನ ಹಣವನ್ನ ಪಡ್ಕೊಂಡಿರ್ಬೋದು, ಟ್ಯಾಕ್ಸ್ ಪೇ ಮಾಡದೇ ಇರ್ಬೋದು, ಆದ್ರೆ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ. ಸೊ ನೀವು ಏನಾದ್ರೂ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ 5-10 ಲಕ್ಷ, 5 ಲಕ್ಷ ಇಟ್ಟಿರ್ಬೋದು, 6 ಲಕ್ಷ ಇಟ್ಟಿರ್ಬೋದು, 10 ಲಕ್ಷ ಇಟ್ಟಿರ್ಬೋದು, ಇಲ್ಲಿ ಎಫ್ ಟಿ ಅನ್ನ ಮಾಡ್ತಾರಲ್ವಾ ಬ್ಯಾಂಕ್ ಅಲ್ಲಿ ಹೋಗಿ, ಆ ಎಫ್ ಟಿ ಅನ್ನ ಏನಾದ್ರು ಮಾಡಿದ್ರೆ ನೀವು, ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕಟ್ ಆಗತ್ತೆ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರೆ. ಇದನ್ನು ಕೂಡ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಇವರಿಗೆ 5-10 ಲಕ್ಷ ದುಡ್ಡನ್ನೇ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ, ಪ್ರತಿ ತಿಂಗಳು ಕೂಡ ಇವ್ರಿಗೆ ಹಣ ಸಿಗತ್ತೆ, ಅಂದ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಯಾರ ಯಾರ ಅಕೌಂಟ್ ಅಲ್ಲಿ 5-10 ಲಕ್ಷ ಅಮೌಂಟ್ ಇರುತ್ತೋ, ಅಂದ್ರೆ ಎಫ್ ಟಿ ಅನ್ನ ಮಾಡಿಸಿರುವಂತವರಿದ್ದಾರೋ, ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತೆ ಅಂತ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಸೊ ನೀವೇನಾದ್ರೂ ಮನೆಯಲ್ಲಿ ಗೊತ್ತಿರತ್ತಲ್ವಾ, ಎಲ್ಲರೂ ಮನೆಯಲ್ಲಿ ಯಾರು ದುಡ್ಡು ಇಟ್ಕೊಂಡಿರಲ್ಲ, ಮನೆಯಲ್ಲಿ ವಯಸ್ಸಾದಂತರಿದ್ರೆ ಎಲ್ಲರೂ ಕೂಡ ಎಫ್ ಟಿ ಅನ್ನ ಮಾಡ್ತಾರೆ, ಈಗ ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಬೋದು, ಯಾವುದೇ ಬ್ಯಾಂಕ್ ಇರ್ಬೋದು ಸ್ನೇಹಿತರೆ, ನೀವು ಎಫ್ ಟಿ ಅನ್ನ ಮಾಡಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂತವರ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಅನ್ಸ್ಬೋದು ಹಣ ಬಂದಿಲ್ಲ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು, ಬಟ್ ನೀವೇನಾದ್ರೂ ಎಫ್ ಟಿ ಅನ್ನ ಮಾಡಿಸ್ಕೊಂಡಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಸಿಗೋದಿಲ್ಲ ಅನ್ನೋದು ಒಂದು ನೆನಪಿರ್ಲಿ. ಸೊ ಇದೊಂದು ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಜನ ಇದರಿಂದಾನೆ ಎಫ್ ಟಿ ಅನ್ನ ಅವರು ಸೇಫ್ಟಿಗೋಸ್ಕರ ಮಾಡಿಸ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಹೊಸ ರೂಲ್ಸ್ ಎಲ್ಲ ಜಾರಿಗೆ ತಂದಿದ್ದಾರೆ, ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಅದರ ಜೊತೆಗೆ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳನ್ನ ಪಡ್ಕೋಬೇಕಂದ್ರೆ ಇಲ್ಲಿ ತರಕಾರಿಗಳ ಬೆಲೆ ಆಗಿರ್ಬೋದು, ಹಾಲಿನ ಬೆಲೆ ಆಗಿರ್ಬೋದು, ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದು ಬೆಲೆಗಳ ಏರಿಕೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಜನರು ಕೂಡ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ, ಸೊ ಇಷ್ಟು ಹಣವನ್ನ ಕೊಟ್ಟು ನಾವು ಎಲ್ಲವನ್ನ ಖರೀದಿ ಮಾಡಬೇಕು, ಅದರ ಜೊತೆಗೆ ಸೊ ನೀವೇನ್ ಮಾಡ್ತಾ ಇದ್ದೀರಾ, ಎಲ್ಲಾ ಬೆಲೆಗಳ ಏರಿಕೆಯನ್ನ ಜಾಸ್ತಿ ಮಾಡಿ ಆ ಹಣವನ್ನ ತೆಗೆದುಕೊಂಡು ನೀವು ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, ಈ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸರಿ, ಸೊ ಇದು ಬೇಡವೇ ಬೇಡ, ದಯವಿಟ್ಟು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅಂತ ತುಂಬಾ ಸರಿ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಬೇರೆ ಪಕ್ಷ, ಬಿಜೆಪಿ ಪಕ್ಷ ಆಗಿರ್ಬೋದು, ಜೆಡಿಎಸ್ ಪಕ್ಷದವರಾಗಿರ್ಬೋದು, ವಾಗ್ವಾದಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಬೇಡವೇ ಬೇಡ, ದಯವಿಟ್ಟು ಜನರನ್ನ ಹಾಳು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಒಂದಿಷ್ಟು ದೂರುಗಳು ಕೂಡ ಬರ್ತಾ ಇದೆ. ಬಟ್ ಕಾಂಗ್ರೆಸ್ ಸರ್ಕಾರ ಯಾವುದೇ ದೂರುಗಳನ್ನ ಪರಿಶೀಲನೆಯನ್ನ ಮಾಡದೆ ಯೋಜನೆಗಳು ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ನೋಡ್ಬೋದು ನೀವು ಮದ್ಯದ ಬೆಲೆಯನ್ನು ಕೂಡ ಏರಿಕೆ ಮಾಡಿದರೆ, ಹಾಗೆ ಹಾಲಿನ ಬೆಲೆಯನ್ನು ಕೂಡ ಏರಿಕೆ ಮಾಡಿದರೆ, ತರಕಾರಿಗಳ ಬೆಲೆ ಆಗಿರ್ಬೋದು, ಹೂಗಳ ಬೆಲೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ತರುವಂತಹ ಜೀನ್ಸಿ ಸಾಮಾನುಗಳ ಬೆಲೆಯನ್ನು ಕೂಡ ಏರಿಕೆ ಮಾಡಿದರೆ, ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಈ ತರ ಯೋಜನೆಗಳು ನಿಮಗೆ ಎಷ್ಟು ಅನುಕೂಲಕರ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.
ಸೊ ಈ ವಿಡಿಯೋದಲ್ಲಿ ನಿಮ್ಗೇನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.